ಸರ್ ಏನಿಲ್ಲ, ನಮ್ದು ಒಂದು ದೇವಸ್ಥಾನ ಮಾಡಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಅದು ಇನ್ನೂ ಫೌಂಡೇಶನ್ ಆಗಿರ್ಲಿಲ್ಲ, ಬರೀ ಪಾಯ ತೆಗ್ದಿದ್ದು ಅಷ್ಟೇನೆ. ಓಕೆ, ತೆಗ್ದಿದ್ದು ಮಾಡಕ್ ಆಗ್ಲಿಲ್ಲ, ಅದು ಏನೋ ಹಿಂಗೆ ಇದ್ಕಿದ್ದಂಗೆ ನಿಂತೋಗ್ಬಿಡ್ತು. ನನಗೂ ಹುಷಾರಿಲ್ದಂಗೆ ಆಯ್ತು. ಆಮೇಲೆ ಎಲ್ಲೋ ಒಂದ್ ಕಡೆ ಕೇಳಿದಕ್ಕೆ ಆಗ್ಬಾರ್ದು ಅಂತೇಳಿ ತೊಂದರೆ ಮಾಡಿದ್ದಾರೆ ಅಂತೇಳಿ ಫುಲ್ ಹುಷಾರಿಲ್ದಂಗೆ ಆಗ್ಬಿಡ್ತು. ಅಂದ್ರೆ ದೇವಸ್ಥಾನ ಮಾಡಬಾರ್ದು ಅಂತ ತೊಂದರೆ ಮಾಡಿದ್ದಾರೆ ಮಾಡಿದ್ದಾರೆ ಅಂತೇಳಿ ನಮ್ಮ ದೇವ್ರನ್ನ ಇದು ಮಾಡಿಬಿಟ್ಟು ನೀರಿಗೆ ಬಿಟ್ಟವ್ರೆ ಅಂತೇಳಿ ಬಂತು. ಯಾವ ದೇವ್ರು ಸರ್ ನಿಮ್ದು? ನಮ್ಮದು ಸರ್ ಚೌಡೇಶ್ವರಿ, ಚಾಮುಂಡೇಶ್ವರಿ, ಪಂಜುರ್ಲಿ. ಪಂಜುರ್ಲಿ, ಪಂಜುರ್ಲಿ ಮೂರು ದೇವರು. ಮೂರು ದೇವರು ಒಂದೇ ದೇವಸ್ಥಾನ? ಒಂದೇ ದೇವಸ್ಥಾನ, ಒಂದೇ ಒಂದು ಮರದಡಿ ಇತ್ತು ಜಮೀನಲ್ಲಿ. ಆಮೇಲೆ ಅಲ್ಲಿ ಏನು ಅಂತ ಅಂದ್ರೆ ಪಂಜುರ್ಲಿ ಸ್ಟ್ರಾಂಗ್ ಅಲ್ಲಿ. ಅದು ಹಿಂದಿನ ಪುರಾತನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ತನ್ನಿಂದ ತಾನೇ ಬಂದಿರೋದು. ಅದು ಬಂದು ಅದನ್ನ ಒಂದು ಮರದಡಿ ಸ್ಥಾಪನೆ ಮಾಡಿದ್ರು. ಅಲ್ಲಿಗೆ ಬೇರೆಯವ್ರು ಯಾರು ಹೋಗಂಗಿರ್ಲಿಲ್ಲ, ನಮ್ಮ ಮನೆಯವ್ರು ಮಾತ್ರ ಹೋಗ್ಬೋದಾಯ್ತು. ಅದು ಜೆಂಟ್ಸ್ ಮಾತ್ರ, ಲೇಡೀಸ್ ಹೋಗಂಗಿಲ್ಲ ಅಲ್ಲಿ. ಲೇಡೀಸ್ ಅಲೋನೇ ಇಲ್ಲ, ಬೇರೆಯವ್ರಂತಲ್ಲ ನಮ್ಮ ಮನೆಯವ್ರು ಕೂಡ ಲೇಡೀಸ್ ಅಲೋ ಇಲ್ಲ. ತುಂಬಾ ಸ್ಟ್ರಿಕ್ಟ್ ಇದೆ, ಭಾರಿ ಸ್ಟ್ರಾಂಗ್ ಅದು. ಆಮೇಲೆ ನಾವು ನಮ್ಮ ತಾತರ ಕಾಲದಲ್ಲಿ 3 ವರ್ಷಕ್ಕೊಂದ್ಸರಿ ಅಲ್ಲಿ ಏನು ಅಂತ ಅಂದ್ರೆ ಅದಕ್ಕೆ ಬಲಿ ಕೊಡೋರು. ಓಕೆ, 3 ವರ್ಷಕ್ಕೊಂದ್ಸರಿ. ಅದು ಈಗ ಒಂದು 5-6 ವರ್ಷದಿಂದ ನನಗೆ ಗುಡಿ ಮಾಡಬೇಕು, ನೀವು ಗುಡಿ ಮಾಡಿ ಪೂಜಿಸ್ಬೇಕು ಅಂತೇಳಿ ಕೇಳ್ಕೊತಾ ಇತ್ತು. ಅಂದರೆ ಈಗ ಅದು ಮೈ ಮೇಲೆ ಬರೋದಾ, ಇಲ್ಲ ಅಂದರೆ ಯಾರಿಗೂ ಜೊತೆಯಲ್ಲಾದರೂ, ಇಲ್ಲ ಒಂದು ಕನಸು ರೂಪದಲ್ಲ, ಯಾವ ರೀತಿ ಅದು ನಿಮ್ಮ ಜೊತೆ ಕಮ್ಯುನಿಕೇಶನ್ ಇತ್ತು? ಇಲ್ಲ ಕಮ್ಯುನಿಕೇಶನ್ ಅಂತಂದರೆ ಅವತ್ತಿನ ಇದರಲ್ಲೇ ನಮ್ಮ ತಾತರು ತಗೊಬಂದು ಪೂಜಿದ್ರು. ನಮ್ಮ ತಂದೆ ಅದಕ್ಕೆ 3 ವರ್ಷಕ್ಕೊಂದ್ಸರಿ ಇದಾಗಿ ಏನು ಉಪವಾಸ ಇತ್ತು, 3 ವರ್ಷಕ್ಕೊಂದ್ಸರಿ ಮಾಡೋರು. ಓಕೆ, ಅದೇನಾಯ್ತು, ಬರ್ತಾ ಬರ್ತಾ ನಾನು ಬಿಸಿಲಲ್ಲಿ ಒಣಗ್ತಾ ಇದ್ದೀನಿ, ಮಳೆಯಲ್ಲಿ ನೆನೀತಾ ಇದ್ದೀನಿ, ಮಳೆಗಾಲದಲ್ಲಿ ಬಿಸಿಲಲ್ಲಿ ಒಣಗ್ತಾ ಇದ್ದೀನಿ, ನನಗೊಂದು ಗುಡಿ ಮಾಡಿ ಅಂತೇಳಿ. ಅದು ಏನು ಅದಕ್ಕೆ ದೇವರಿಗೆ ನಮ್ಮ ಅಣ್ಣತಮ್ಮ ಸೇರ್ತಾರೆ, ನಮ್ಮ ಚಿಕ್ಕಪ್ಪರು ದೊಡ್ಡಪ್ಪರು, ಅದು ಎಲ್ರಿಗೂ ತೊಂದರೆ ಕೊಡಕ್ ಸ್ಟಾರ್ಟ್ ಆಯ್ತು. ಇದು ಇವ್ರಿಗೆ ಗೊತ್ತಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ಕೊನೆಗೆ ಫುಲ್ಲು ನಮಗೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಆಗ ಕೇಳಕ್ ಹೋದ್ರೆ ಎಲ್ಲೋದ್ರು ಬರೀ ಇದೇ ಬರೋದು, ದೇವಸ್ಥಾನ ಒಂದು ಗುಡಿ ಕಟ್ಬೇಕು ನೀವು ಅಂತಾನ? ಹೌದು, ಗುಡಿ ಮಾಡಿ ಅದನ್ನ ಪೂಜಿಸ್ಬೇಕು ಅಂತೇಳಿ. ಓಕೆ, ಆಮೇಲೆ ಕೊನೆಗೆ ನನಗೆ ಅದು ಕನಸಿನಲ್ಲಿ ಹೇಳ್ತು, ನೋಡಪ್ಪ ಹಿಂಗೆ ಮಾಡಲೇಬೇಕು ಅಂತೇಳಿ. ಆಮೇಲೆ ನಾನು ಈಗ ಅದು ನಾವೊಬ್ರು ಮಾಡಕ್ ಹೋದ್ರೆ ಒಪ್ತಾ ಇರ್ಲಿಲ್ಲ. ಏನು ಯಾರು ಸೇರ್ಬೇಕು, ಎಲ್ಲರೂ ಸೇರ್ಬೇಕು, ಅದ್ರಲ್ಲಿ ಒಬ್ಬ ಸೇರಿಲ್ಲ ಅಂದ್ರೂ ಮಾಡಂಗಿಲ್ಲ. ಅಂದ್ರೆ ಇದು ಫುಲ್ ಟೀಮ್ ಒಗ್ಗಟ್ಟಾಗಿ ಇದು ಮಾಡಬೇಕು ಅನ್ನೋ ತರ ಇಲ್ಲಿ ಕಾಣಿಸ್ತು ಇತ್ತು ಇತ್ತು. ಆಮೇಲೆ ಕೊನೆಗೆ ನನಗೆ ಕಷ್ಟ ಜಾಸ್ತಿ ಆಗ್ತಿದೆ ಕಣವ, ನಾನು ಸಾಲನ ಸೇರಿ ನಾವು ಮಾಡ್ತೀವಿ, ನಮ್ಮಪ್ಪ ಅವತ್ತಿನಿಂದ ನಡೆದಿದ್ದಾರೆ, ನಮಗೆ ತೊಂದರೆ ತಾಪತ್ರ ಆಗಬಾರ್ದು, ನೀನು ಒಪ್ಪಿಗೆ ಕೊಡಬೇಕು, ಅವ್ರು ಯಾರು ಸೇರ್ತಾ ಇಲ್ಲ ಅಂತೇಳಿ ಅನ್ನೋಟಿಗೆ ಆಗ ಅದು ಕನಸಿನಲ್ಲಿ ನನಗೆ ಸೂಚನೆ ಕೊಡ್ತು, ನೀನು ಮುಂದುವರಿಯಪ್ಪ ಅಂತೇಳಿ. ಮುಂದುವರಿಯಪ್ಪ ಅಂತೇಳಿ ಅಂದಾಗ ನನಗೆ ಹುಷಾರಿಲ್ಲದೆ ಇದ್ದಾಗ ಹೋಮ ಮಾಡ್ಬೇಕಾರೆ ಆ ಹೋಮನ ಮಧ್ಯದಲ್ಲಿ ನಿಲ್ಸಿದ್ರು ಪುರಾಯಿತರು, ಹೋಮನ ಮಧ್ಯದ ಸ್ಟಾಪ್ ಮಾಡಿದ್ರು. ಏನಕ್ಕೆ ಸ್ಟಾಪ್ ಆಯ್ತು? ಇದು ಬಂತು, ನಿಮ್ಮ ಜಮೀನಲ್ಲಿ ಒಂದು ದೇವ್ರ ಇತ್ತಲ್ಲನಪ್ಪ ಅಂತ ಹೂವಂತ. ಆ ನಂತರ ಅವರು ಅಲ್ಲೊಂದು ಆವಿದೆ ಅಲ್ವೇನಪ್ಪ ಅಂತ ಅಂದ್ರು, ಹೂ ಅಂತ ಅಂದ್ರು. ನೋಡು, ಅದ ಪರಿಹಾರ ಮಾಡಬೇಡಿ, ನನಗೆ ದೇವಸ್ಥಾನ ಆಗ್ಬೇಕು, ಇವ್ರು ಪೂಜಿಸ್ತಾ ಇಲ್ಲ ಅಂತೇಳಿ ಗೊತ್ತಾಯ್ತು, ನೀವು ಮಾಡ್ಬೇಕಾಗುತ್ತೆ ನೋಡಿ, ಹಂಗಿದ್ರೆ ನಾನು ಕ್ಲಿಯರ್ ಮಾಡಕ್ ಬರ್ತೀನಿ, ಇಲ್ಲ ಅಂದ್ರೆ ನಾನು ಬಿಡಲ್ಲ ಅಂತಾಯ್ತು ನೋಡಿ ಅಂತ ಹೇಳಂದ್ರು. ಅವ್ರಿಗೆ ಏನು ಹೇಳಿರ್ನಲ್ಲ, ನಾವು ಅದು ಅವ್ರಿಗೆ ತಿಳಿಸಿದೆ, ಹೋಮ ಮಾಡಿ ಅಂತ ಹೇಳಂದಿದ್ರು ಅವ್ರಿಗೆ ತಿಳಿಸಿದೆ. ಹೋಮನ ಮಧ್ಯಕ್ಕೆ ನಿಲ್ಸಿದ್ರು ಅವರು, ನಿಲ್ಲಿಸಿದಾಗ ಈ ತರ ಹಿಂಗ್ ಕೇಳ್ಕೈತೆ, ಏನ್ ಹೇಳ್ತೀಯಪ್ಪ ಅಂತ ಹೇಳಂದಾಗ, ನಾಳೆನೆ ನೀನ್ ಅಲ್ಲಿಗೆ ಹೋಗ್ಬೇಕಂತೆ, ಹೋಗಿ ಇದ್ ಮಾಡ್ಬೇಕಂತೆ ಅಂತ ಹೇಳಂತ. ಓಕೆ, ಆಗಾಯ್ತು ಸರ್ ಅಂತ ಹೇಳಂತ. ಹೋಮ ಮುಗಿದ್ಮೇಲೆ ಅಲ್ಲಿ ಹೋಗೋ ವರ್ಷದೊಳಗೆ ಅಲ್ಲಿ 3 ಕಲ್ಲಿತ್ತಲ್ಲ, ಅದೊಂದು ಕಲ್ಲು ಜಾರ್ಬಿಟ್ಟಿದ್ರು. ಓಕೆ, ಮರದಡಿ ಇದ್ದಿತ್ತು. ಆಮೇಲೆ ಅವ್ರಿಗೆ ಫೋನ್ ಮಾಡೋ ಹೊತ್ತಿಗೆ ಅದು ಹೆಂಗಿತ್ತು ಅದೇ ತರ ಇಟ್ಬಿಟ್ಟು ಬನ್ನಿ ನೀವು ಅಂತೇಳಿ ಅಂತ ಅಂದ್ರು. ಆಮೇಲೆ ಅದ್ರ ಮಣ್ಣು ತಗೋಬನ್ನಿ ಅಂದ್ರು, ಅವ್ರು ಅದ್ ಮಣ್ಣು ತಗೋಗ್ಲಿಲ್ಲ ನಾನು, ಅದು ತಗೊಂಡೋಗಂಗಿಲ್ಲ, ಅವನೇ ಬರ್ಬೇಕು ಇಲ್ಲಿಗೆ ಅಂತೇಳಂತೆ. ಓಕೆ,
ಅವ್ರು ಬಂದು ಅದು ಅದ್ರ ಅದ್ರ ಹತ್ರ ಪ್ರಾರ್ಥನೆ ಮಾಡಿ ಕೂತ್ಕೊಂಡ್ರು. ಮಗನಿಗೆ ತಿಳಿಸಪ್ಪ ಇವ್ರು ಮುಂದುವರಿಲಿ, ಅವ್ರು ಯಾರು ಸೇರದೆ ಇದ್ರು ಪರವಾಗಿಲ್ಲ, ಮಗ ಮಾಡ್ತೀನಿ ಅಂದ್ರೆ ಮಾಡ್ಲಿ ಅಂತೇಳಿ ಅವ್ರು ಹೇಳ್ತು. ಅವ್ರು ನನಗೆ ಹೇಳಿದ್ರು, ಆಮೇಲೆ ಅವತ್ತಿಂದ ಕನಸಿನಲ್ಲಿ ಅದು ಏನೇನು ಮಾಡ್ಬೇಕಂತೇಳಿ ತೋರಿಸ್ಕೊಡ್ತು. ತೋರಿಸ್ಕೊಟ್ಟಾಗ ಕೈ ಹಾಕಿದ್ದೆ ನಾನು, ಇವನು ಒಬ್ಬನೇ ಮಾಡ್ತಾವನೆ ಆಗ್ಬಾರ್ದು ಅಂತೇಳಿ ನನಗೆ ತೊಂದರೆ ಮಾಡಿದ್ರು. ತೊಂದರೆ ಮಾಡಿದ್ಮೇಲೆ ನಿಮ್ ಸ್ವದೇಶ್ ಮೀಡಿಯಾದಲ್ಲಿ ಹಿಂಗೆ ನೋಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾರೆ ರಾಘವೇಂದ್ರ ಅವ್ರದ್ದು ಒಂದು ಎಪಿಸೋಡ್ ನೋಡಿದೆ, ಒಂದೇನು ಎರಡು ಮೂರು ನೋಡಿದೆ, ನೋಡ್ಬಿಟ್ಟು ಮಲಗಿದ್ದೆ. ಮಲಗಿದ್ದಾಗ ನಮ್ದು ಹಿಂಗ ಆಗ್ಬಿಟ್ಟಿತ್ತಲ್ಲ, ಏನ್ ಮಾಡೋದು ಗೊತ್ತಿಲ್ವಲ್ಲ ಅಂತೇಳಿ ಅಂದಾಗ ತಾಯಿ ಕನಸಿನಲ್ಲಿ ಹೇಳ್ತು ಬಂದ್ಬಿಟ್ಟು, ಅವಾಗು ಅವನ ಹತ್ರಕ್ಕೆ ಹೋಗು, ನಿನ್ ಸಮಸ್ಯೆ ಬಗೆಹರಿಯುತ್ತೆ, ನಿನ್ ಸಮಸ್ಯೆ ಬಗೆಹರಿಸೈತೆ, ನೀನೇನು ದೇವಸ್ಥಾನ ಮಾಡ್ಬೇಕಂತ ಮಾಡಿ ಅದು ಬಗೆಹರಿಸೈತೆ, ಹೋಗ ಅಲ್ಲಿಗೆ ಅಂತೇಳಿ ತೋರಿಸ್ತು. ತೋರ್ಸಾದ್ಮೇಲೆ ರಾಘವೇಂದ್ರ ವೃತ್ತಕ್ಕೆ ಬಂದೆ ನಾನು. ಬಂದು ಅವರಲ್ಲಿ ಇದು ಮಾಡಿಬಿಟ್ಟು ಕಟ್ಟೆಲ್ಲ ಹೊಡೆದು ಇದು ನಿಂಬೆ ಕೊಟ್ಟು ಕಳ್ಸಿದ್ರು, ಕೊಟ್ಟು ಏನೇನು ಮಾಡ್ಬೇಕಂತೇಳಿ ಹೇಳಿದ್ರು. ಅದು ಮಾಡಾದ ನಂತರ ನಮಗೆ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಆಯಿತು. ದೇವಸ್ಥಾನ ಮಾಡೋಕ್ಕೆ ಹಣಕಾಸು ಕೊಡ್ತು, ನನಗೆ ಹುಷಾರಾಯಿತು. ಆಮೇಲೆ ದೇವಸ್ಥಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದೊಂದೇ ಒಂದೊಂದೇ ಲೇಬರ್ ಬರೆದಿದ್ದರು ಕೂಡ ಒಂದೊಂದೇ ಒಂದೊಂದೇ ಆಯಿತು. ಆಮೇಲೆ ರಾಘವೇಂದ್ರ ಅವ್ರಿಗೆ ಒಂದಿವಸ ಬರಕ್ ಹೇಳಿದೆ, ಸರ್ ಒಂದ್ಸರಿ ಬಂದು ಇದನ್ನ ಇದು ಮಾಡಿ ಅಂತೇಳಿ. ಅವ್ರು ಬಂದ್ರು, ಬಂದು ನೋಡಿ ಇನ್ನೊಂದ್ಸರಿ ಅದಕ್ಕೆ ಅದು ಮುಂದೆ ಕಟ್ಟೋದು ಒಂದು ಹೋದಿಗೆ ಆದ್ಮೇಲೆ ಇದಕ್ಕೆ ಗದ್ಗೆಗಿದ ಹಾಕಕ್ ಅಮೌಂಟ್ ಹಾಕಪ್ಪ ಅಂತಂದ್ರು. ಅಮೌಂಟ್ ಹಾಕಿ ದಿಸನೆಯ ಅಲ್ಲಿ ಮರದಡಿಯ ಒಂದು ಹುಲಿ ಮತ್ತೆ ಒಂದು ಸಿಂಹ ಕಾಣಿಸಿ ಅಂತ. ಇದು ಕನಸಲ್ಲ ರಿಯಲ್ಲ, ಕನಸಿನಲ್ಲಿ ಕನಸಲ್ಲಿ ಅಂದ್ರೆ ಅವುಗಳದ್ದು ವಾಹನ ಅವು. ಒಂದು ಹುಲಿ ಮತ್ತೆ ಕಾಣಿಸ್ಕೊಂಡ್ ಆದ್ಮೇಲೆ ಆಗ ರಾಘವೇಂದ್ರ ಅವ್ರಿಗೆ ಒಂದ್ ಎರಡು ದಿವಸ ಬಿಟ್ಟು ಹೇಳಿ, ಸರ್ ಹಿಂಗ್ ನಿಮ್ಗೆ ಅಮೌಂಟ್ ಹಾಕಿ ದಿವಸನೇ ಕಾಣಿಸ್ಕೊಂತು ಅಂತೇಳಿ. ಆಮೇಲೆ ಅವರು ಇವ್ರು ಇದ್ರೆಲ್ಲ ಬಟ್ರಿ ಫೋನ್ ಮಾಡೋದಿಗೆ, ತಾಯಿ ನಾನು ಇದ್ದೀನಿ ಅಂತೇಳಿ ನಿಮಗೆ ಯಾರ್ಯಾರಿಗೆ ಇದ್ದೀವಿ ಅನ್ನೋದನ್ನ ಅವರು ಸೂಚನೆ ಕೊಡ್ತಾ ಇರತ್ತನಪ್ಪ ಅಂತೇಳಿ ಅಂತ ಅಂದ್ರು. ಆವಾಗ ನನಗೆ ಗೊತ್ತಾಗಿತ್ತು. ಆಮೇಲೆ ಇನ್ನು ಇನ್ನು ಅದಾದ ನಂತರ ಸೂಚನೆ ಕೊಟ್ಟಾದ ನಂತರ ಗುಡಿ ಆಗಿತ್ತು, ಅಲ್ಲಿ ನಾವು ನಾನು ಮಾತ್ರ ನಾನ್ ವೆಜ್ ತಿಂದು ಹೋಗ್ಬೇಡ ಅಂತೇಳಿ ಹೇಳಿದ್ದು. ನಾನ್ ವೆಜ್ ತಿಂದು ನೀನ್ ಬರ್ಬೇಡಪ್ಪ, ಬಾಕಿಯರ್ದ ಏನಾರು ಆಗ್ಲಿ, ಆಮೇಲೆ ಇನ್ನ ಚಪ್ಪಲಿ ಹಾಕೊಂಡು ಓಡಾಡ್ಬೇಡ ಅಂತೇಳಿ ಹೇಳಿತ್ತು. ಅಲ್ಲಿ ಕೆಲಸ ಎಲ್ಲ ನಡೀತಾ ಇತ್ತು. ನಾವೇನ್ ಮಾಡ್ದೆ, ಮಧ್ಯಾಹ್ನ ಟೈಮ್ ಚಪ್ಪಲಿ ಹಾಕೊಂಡೆ ಕೂತಿದ್ದೆ. ಕೂತಿದ್ದಾಗ ಏನಾಯ್ತು ಅಂದ್ರೆ, ಒಂದ್ ಹಾವು ಸೊರ್ರೂ ಬಂದೇ ಬಿಡ್ತು. ಬಂದತ್ತೆ ನನ್ ಕಡೆಗೆ ಬಂದ್ಬಿಡ್ತು, ಬಂದತ್ತೆ ಸೀದಾ ಮರ ಕತ್ತೆ ಬಿಡ್ತು. ಗೊತ್ತಾಯ್ತಂಗ ನಾನೇನ್ ಮಾಡ್ದೆ, ಬರೋ ಸ್ಪೀಡಿಗೆ ಓಡೋಗ್ಬಿಟ್ಟೆ. ಓಡಾಗ ಆದ್ಮೇಲೆ ಆಗ ಇವ್ರು ಪುರೋಹಿತರಿಗೆ ಫೋನ್ ಮಾಡೋ ಹೊತ್ತಿಗೆ, ನೋಡಪ್ಪ ತಾಯಿ ಆಹ್ವಾನ ಅಲ್ಲಿ ಇದೆ, ಮೊದ್ಲು ಅದನ್ನ ಇದ್ ಮಾಡಿದ್ರು, ಈಗ ಅಲ್ಲಿ ಇದೆ, ಹಂಗಾಗಿ ನಿನಗೆ ಸೂಚನೆ ಕೊಟ್ಟರೋದು ಅಂತೇಳಿ ಅಂತು. ಅದು ಕನಸಿನಲ್ಲಿ ಹೇಳಿತ್ತು ನನಗೆ, ನೀನು ಚಪ್ಪಲಿ ಹಾಕೊಂಡು ಓಡಾಡ್ಬೇಡಕ್ಕನಪ್ಪ, ನಿನ್ ಮನೇಲೂ ನೀನ್ ಚಪ್ಪಲಿ ಹಾಕೊಂಡು ಓಡಾಡ್ತೀಯ, ಬಾಕಿಯಾರು ಏನಾರು ಹಾಕೊಂಡು ಓಡಾಡ್ಲಿಕ್ಕೆ ಕೆಲ್ಸಕಾರರು, ನೀನ್ ಮಾತ್ರ ಹಾಕೊಂಡು ಓಡಾಡಂಗಿಲ್ಲ ಅಂತೇಳಿ ಕನಸಿನಲ್ಲಿ ಹೇಳಿತ್ತು. ಇವ್ರ ಹತ್ರಕ್ಕೆ ಹೋಗಿ ಆದ್ಮೇಲೆ ರಾಘವೇಂದ್ರ ಅವ್ರ ಗುರುಗಳ ಹತ್ರಕ್ಕೆ ಹೋದ್ಮೇಲೆ ನನಗೆ ಕನಸಿನಲ್ಲಿ ಅದು ಏನೇನ್ ಮಾಡ್ಬೇಕು ಎಂತೆಂತ ಮಾಡ್ಬೇಕು ಅನ್ನೋದನ್ನ ತಾಯಿ ತೋರಿಸ್ತಾ ಹೋಯ್ತು. ತೊಂದರೆ ಆಗೋದಾರು ಕೂಡ ಒಂದ್ ವಾರ ಮುಂಚೆನೆ ತಿಳಿಸುತ್ತೆ, ಒಳ್ಳೇದಾಗೋದಾರು ಕೂಡ ಸೂಚನೆಗಳು ಕೊಡುತ್ತೆ. ಆಮೇಲೆ ತಾಯಿನೇ ತೋರಿಸ್ತು, ಇವ್ರತಕ್ಕ ಹೋಗಿ ಬಂದಾದ್ಮೇಲೆ ಯಾರು ಏನ್ ಮಾಡಿದ್ದ, ಎಲ್ಲಿಗೆ ಹೋಗಿ ಯಾವ ತರ ಮಾಡಿ ಎಲ್ಲಿಗೆ ಬಿಟ್ಟ ಅನ್ನೋದನ್ನ ಕನಸಿನಲ್ಲಿ ತಾಯಿನೇ ಕರ್ಕೊಂಡೋಯ್ತು. ಕರ್ಕೊಂಡೋಗಿ ನೋಡಿ ಇದೇ ಜಾಗಕ್ಕೆ ಬಿಟ್ಟಿದ್ದಾರೆ, ಈ ರೀತಿ ಮಾಡಿದಾನೆ, ಇದು ಇವನೇ ಮಾಡಿರೋದು, ಇವನು ನಾನು ನೀನು ಕೇಳ್ತಾ ಇದೀಯ ತಕ್ಷಣವಾಗಿ ಇವನಿಗೆ ತೊಂದರೆ ಮಾಡೋಂತ, ನಾನು ತಕ್ಷಣ ತೊಂದರೆ ಮಾಡಲ್ಲ, ನಿನ್ ಕಣ್ಣು ಮುಂದೆ ನಾನೇ ತೋರಿಸ್ತೀನಿ ಇವನಿಗೆ, ನೀ ಏನೇನ್ ಮಾಡ್ತೀನಿ ಇವನಿಗೆ, ಏನ್ ಮಾಡಿರೋ ತಪ್ಪು ಇವನಿಗೆ ಅರಿವಾಗ ನಾನು ಮಾಡಿ ಇವನು ನರಳಿ ನರಳಿ ಅವನನ್ನ ಇದು ಮಾಡ್ತೀನಿ, ನಿನ್ ಕಣ್ಣು ಮುಂದೆ ತೋರಿಸ್ತೀನಿ ನೋಡು ಅಂತೇಳಿ ಒಂದಿನ ಅದು ಒಬ್ಬ ಮನುಷ್ಯನ್ ತೋರಿಸ್ತು ಯಾರು ತಪ್ಪು ಮಾಡಿದ್ದ ಅವನು ಅವನ್ನ.
ಓಕೆ, ಅಂದರೆ ಅವ್ರ ಮುಖ ನಿಮಗೆ ಗೊತ್ತಿತ್ತು ಮೊದಲೇ? ಮೊದ್ಲು ನನಗೆ ಡೌಟ್ ಇತ್ತು ಅಷ್ಟೇ, ಬಟ್ ಅವ್ರನ್ನ ವ್ಯಕ್ತಿನ ಇಂಥವ್ರೇ ನೀವು ಮಾಡಿರೋದು ಅಂತ ವ್ಯಕ್ತಿನೇ ತೋರಿಸ್ತು. ತೋರಿಸ್ತು, ವ್ಯಕ್ತಿನೇ ತೋರಿಸ್ತು. ನೋಡಿದೆ ಇವನೇಯ, ಇವನೇ ಹಿಂಗೆಲ್ಲ ಮಾಡಿ ಹಿಂಗೆ ಮಟ್ಟಿ ಇದು ಮಾಡಿದ್ದಾನೆ, ಇವನಂತೂ ನಾನು ಸುಮ್ಮನೆ ಬಿಡಲ್ಲ, ನೋಡ್ತಾ ಇರೋ ನಿನ್ ಕಣ್ಣು ಮುಂದೆ ಇವನಿಗೆ ತೋರಿಸ್ತೀನಿ, ನೀನು ತಕ್ಷಣವಾಗಿ ತೋರಿಸು ಅಂತ. ತಕ್ಷಣವಾಗಿ ತೋರ್ಸಕ್ಕಾಗಲ್ಲ, ನಿಧಾನವಾಗಿ ತೋರಿಸ್ತೀನಿ, ನೋಡು ನಿನ್ ಕಣ್ಣು ಮುಂದೆ ತೋರಿಸ್ತೀನಿ ಅಂತ ಹೇಳ ಅಂತ. ಹಂಗಂದಾದ್ಮೇಲೆ ಆಗ ಇದು ಸ್ಥಾಪನೆ ಆಗಕ್ಕೆಲ್ಲ ಡೇಟು ಬಂತು. ಡೇಟ್ ಇಡಿಸಿದ್ದು ಇವ್ರು ರಾಘವೇಂದ್ರ ಅವ್ರು ಬಂದಾಗ್ಲೇ ಹೇಳಿದ್ರು, ನೋಡಪ್ಪ ಇದರಲ್ಲಿ ರಾಜ್ಯವಂತ ಸ್ಥಾಪನೆ ಮಾಡುವಂತ ಐತೆ, ಸ್ಥಾಪನೆ ಆಗ್ಬೇಕು ಅಂತೇಳಿ ಅನ್ನೋತಿಗಾಗ ಇಮಿಡಿಯೇಟ್ ಡೇಟ್ ಹಾಕ್ಸಿ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿ ಒಂದ 4-5 ದಿವಸಕ್ಕೆ ತಾಯಿ ತೋರಿಸ್ತು, ಒಂದು ಇದು ಚಾಮುಂಡೇಶ್ವರಿ ಏನಿದೆ ಅದು ಅಲ್ಲೇ, ಅದೇ ಅವ್ರ ಬೆಟ್ಟ, ಇದು ನಮ್ಮ ದೇವಸ್ಥಾನದ ಹಿಂಭಾಗನೇ ಹುಡುಗಿ ರೂಪದಲ್ಲಿ ಕನಸಿನಲ್ಲಿ ತೋರಿಸ್ತು. ಅದಾದ ನಂತರ ಇನ್ನೊಂದು 4-5 ದಿವಸಕ್ಕೆ ಎರಡು ಬಿಳಿ ಎತ್ತುಗಳು ಹಸಿರು ಮೇಯೋದು, ಆಮೇಲೆ ಒಂದು ಗಾಡಿ ಮರದ ಗಾಡಿ ಇತ್ತು, ಎರಡು ಎತ್ತುಗಳು ಅಲ್ಲಿ ಹಸಿರು ಮೇಯ್ತಾ ಇದ್ವು. ಆಮೇಲೆ ಆಗ ಇವರು ಕೇಳೋತ್ತಿಗೆ, ಇಲ್ಲಪ್ಪ ಅದು ಈಶ್ವರನ ಒಂದಿದು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಂದ್ರು. ಆಮೇಲೆ ನಮ್ಮ ಮನೆಯವರಿಗೆ ದೇವಸ್ಥಾನದ ಒಳಗಡೆನೆ ಈಶ್ವರನ ಲಿಂಗ ಕಾಣಿಸ್ಕಂತು ಕನಸಿನಲ್ಲಿ. ಅಲ್ಲಿ ನಾವೇನ್ ದೇವ್ರ ಸ್ಥಾಪನೆ ಮಾಡಿದ್ವಿ ಅದೇ ದೇವಸ್ಥಾನ, ದೇವಸ್ಥಾನದ ಒಳಗಡೆ ಈಶ್ವರನ ಕಾಣಿಸ್ಕಂತು ಕನಸಿನಲ್ಲಿ. ಹಂಗಾಗಿ ಅಲ್ಲಿ ಈಗ ಈಗ ಅಲ್ಲಿ ಪವರ್ ಇಲ್ಲದೆ ಇರೋದು, ಈ ಪವರ್ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ಹೆಂಗೆ ಅಂತಂದ್ರೆ, ಮೊದ್ಲು ನಮ್ಗೆಲ್ಲ ಬಾಧಿ ಬಂದಾನ ಇತ್ತು, ಈಗ ಅಲ್ಲಿ ಇಲ್ಲಿ ಏನೇ ಇದ್ರು ಅಲ್ಲಿ ಹೋದ್ರೆ ಮುಗೀತು, ಏನು ಇರಲ್ಲ, ಅಲ್ಲಿ ಏನು ಇರಲ್ಲ. ಒಂದ್ ಒಂದ್ ರಾಗಿ ಕೊಳ್ಳಷ್ಟು ನೋವು ಬಾಧಿ ಬಂದಾನ ಏನು ಇರಲ್ಲ. ಇವಾಗ ಬಂದ್ಬಿಟ್ಟೆ ಈಗ. ಈಗ ಮೇನ್ ಅಲ್ಲಿ ಈಗ ಮೂರ್ ದೇವ್ರು ಹೇಳಿದ್ರಿ ನೀವು, ಬಟ್ ಪಂಜುರ್ಲಿ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ತರ ನೀವು ಹೇಳ್ತಾ ಇದ್ದೀರಾ ಅಲ್ವಾ ಸರ್, ಪಂಜುರ್ಲಿನೇ ಮೇನ್ ಅಂತ? ಹೌದೌದೌದು, ಪಂಜುರ್ಲಿ. ಆಮೇಲೆ ತಾಯಿ ಸ್ಥಾಪನೆ ಇದು ಮಾಡಕ್ಕೆ ಡೇಟ್ ಹಾಕ್ಸಿದ್ಮೇಲೆ ಆ ದೇವಸ್ಥಾನ ಆಗಕ್ಕಿಂತ ಮುಂಚೆನೆ ದೇವಸ್ಥಾನ ಯಾವ ರೀತಿ ಆಗುತ್ತೆ, ಮತ್ತೆ ಇವರು ರಾಘವೇಂದ್ರ ಅವ್ರ ತಕ್ಕ ಹೋಗಿ ಬಂದ್ಮೇಲೆ ದೇವಸ್ಥಾನ ಯಾವ ರೀತಿ ಆಗುತ್ತೆ, ಎಲ್ಲಿಂದ ನೀವು ಕಳಸ ತರಬೇಕು, ಯಾರ್ಯಾರು ಹೊರಬೇಕು ಅನ್ನೋದು ಕೂಡ ತಾಯಿ ಕನಸಿನಲ್ಲೇ ತೋರಿಸ್ತು. ಏನು ಆಗ್ಬೇಕು, ಯಾವ ತರ ಮಾಡ್ಬೇಕು ಅಂತೆಲ್ಲ ಡೀಟೇಲ್ ಆಗಿ ತಿಳಿಸಿದ್ದಾರೆ. ಆಮೇಲೆ ಅದು ನಾವು ಒಂದ 3-4 ದಿವಸ ಐತೆ ಅನ್ನಂಗೆ ಇದು ಡೇಟ್ ಸ್ಥಾಪನೆ ಮಾಡೋದು. ಅವಾಗ್ಲೂ ಕೂಡ ತಾಯಿ ತೋರಿಸ್ತು ಯಾರ್ಯಾರು ಸೇರ್ಬೇಕು, ಯಾರ್ಯಾರು ಇರ್ಬೇಕು ಅವತ್ತು. ಆಮೇಲೆ ನಾವು ಎಲ್ಲಿ ನಾವು ಯಾವ ರೀತಿ ಇರ್ತೀವಿ, ನೀನ್ ಎಲ್ಲಿಂದ ಕೆಲಸ ತಗೋಬರ್ಬೋದು, ಕೆಲಸ ತಗೋಬಂದು ಸ್ಥಾಪನೆ ಮಾಡ್ಬೇಕು ಅನ್ನೋದು ಕೂಡ ತೋರಿಸ್ತು ಕನಸಿನಲ್ಲಿ. ಆಮೇಲೆ ನಿನ್ನ ರಕ್ಷಣೆ, ನಿಮ್ಗಳ ರಕ್ಷಣೆಗೋಸ್ಕರ ನಾನು ನಾನು ಇದನ್ನ ಕಳಿಸ್ಕೊಡ್ತೀನಿ ಅಂತೇಳಿ ಒಂದು ಗೋಲ್ಡನ್ ಕಲರ್ ಹಾವು ಹಾವು ಜೊತೆಲೇ ಬಂತು. ನಾವೇನು ಕಳಸ ಒತ್ಕೋಬತ್ತದ್ದು ಅದು ನಮ್ ಜೊತೆಲೇ ಬಂತು. ಇವು ಇದು ಪಂಜುರ್ಲಿ ಮತ್ತೆ ಇದು ಹುಲಿ ಸಿಂಹ, ಪಂಜುರ್ಲಿ ಇದು ಹಂದಿ 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 ಅವು ಮೇಲಿದ್ದು ನಾವು ಕೆಳಗಡೆಯಿಂದ ತಗೊಂಡ್ಬರ್ತಾ ಇದ್ದು, ತಗೊಂಡ್ಬರ್ಬೇಕಾರೆ ನಮ್ ಜೊತೆಲೇ ಒಂದು ಹಾವು ಗೋಲ್ಡನ್ ಕಲರು ಜೊತೆಲೇ ಬಂತು. ಜೊತೆಲೇ ಬಂತು, ತಾಯಿ ನೋಡಪ್ಪ ನಿನ್ನ ಇದಕ್ಕೋಸ್ಕರ ನಾನು ಕಲಿಸ್ಕೊಟ್ಟಿರ್ತೀನಿ, ಏನು ತೊಂದರೆ ಆಗಕ್ ಬಿಡಲ್ಲ, ನಾನು ಇರ್ತೀನಿ ನೋಡು ಅಂತ ಹೇಳಿದ್ದೆ ಇಷ್ಟೇ ಹೇಳಿದ್ದು. ಅಷ್ಟು ಹೇಳಿದಾಗ ಇದು ಕಾಣಿಸ್ಕೊಂತು. ಆಮೇಲೆ ಅವ್ರ ಪೂರ್ವಿತ್ರಗಳು 3-4 ಜನ ಇರೋರು, ಅದು ಅದೇ ತರನೇ ಕಾಣಿಸ್ತು. ಯಾರೆಲ್ಲ ಸೇರ್ಬೇಕು ಕುಟುಂಬದವ್ರು ಅನ್ನೋದು ಕೂಡ ಅವರು ಎಲ್ಲಾರನು ಹಂಗಂಗೆ ತೋರಿಸ್ತು ಜೆರಾಕ್ಸ್ ಕಾಪಿನೇ. ಸೂಪರ್ ಸರ್, ಒಳ್ಳೆ ಒಂದು ಅನುಭವ ನಿಮ್ದು. ಮತ್ತೆ ಪಂಜುರ್ಲಿ ಇದು ಯಾವ ಊರು ಅಂತ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಸರ್ ಹಾಸನ್ ಡಿಸ್ಟಿಕ್ ಆಲೂರು, ಹಾಸನ್ ಡಿಸ್ಟಿಕ್ ಆಲೂರು ತಾಲೂಕು ತೊರಳ್ಳಿ ಅಂತ ಸರ್. ತೊರಳ್ಳಿ ಅಂತ ನಮಗೂ ಅಲ್ಲಿ ಪಂಜುರ್ಲಿ ಇದೆ ಅನ್ನೋದು ಕೂಡ ನಮಗೂ ಗೊತ್ತಿರ್ಲಿಲ್ಲ. ಒಟ್ಟು ಜಮೀನಲ್ಲಿ ಇದೆ ಚೌಡಿ ಅಂತೇಳಿ ಇತ್ತು. ಮತ್ತೆ ಅಲ್ಲಿ ಬೇರೆಯವರು ನಮ್ಮ ಪಕ್ಕದಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ, ಅವರು ಒಂದ್ಸರಿ ಹೇಳಿದ್ರು ನಮಗೆ ಶಾಸ್ತ್ರದಲ್ಲಿ ಹುಟ್ಟಿದೆ ನಿಮ್ಮ ಇದರಲ್ಲಿ ಪಂಜುರ್ಲಿ ಇದೆ ಅಂತೇಳಿ ಹೇಳಿದ್ರು.
ಆಮೇಲೆ ನಾನು ಒಂದ್ ದಿವಸ ಕೇಳ್ಕೊಂಡಿದ್ದೆ ಯಾವ ರೀತಿ ಇದೆ ಅದು, ನಮಗೆ ಗೊತ್ತಾಗ್ಬೇಕಲ್ಲ ಅಂತೇಳಿ ತಾಯಿ ಹತ್ರ ಕೇಳ್ಕೊಂಡಾಗ ತೋರಿಸಿತ್ತು. ತೋರಿಸಾದ್ಮೇಲೆ ಈಗ ಮತ್ತೆ ಸ್ಥಾಪನೆ ಮಾಡೋದ್ 3 ದಿವಸ ಈತನಂಗೆ ಮತ್ತೆ ಅವರು ಸಮೂಹ ಏನಿದ್ದಾರೆ 3 ಜನ ಒಟ್ಟಿಗೆ ತೋರಿಸಿದ್ರು, ಸೂಪರ್ ಸೂಪರ್ ಒಟ್ಟಿಗೆ ತೋರಿಸಿದ್ರು. ಆಮೇಲೆ ರಾಘವೇಂದ್ರ ಅವ್ರು ಮಧ್ಯದಲ್ಲಿ ಒಂದ್ಸರಿ ಫೋನ್ ಮಾಡಿದ್ರು, ಇಲ್ಲ ಸರ್ ಈ ರೀತಿ ತಾಯಿ ಏನಾದ್ರು ಮುಂದೆ ತೊಂದರೆ ಮಾಡ್ತಾರ, ಗುಡಿಗೆ ಯಾರು ರಕ್ಷಣೆ ಅಂತ ಹೇಳಿದ್ದೆ ನಾನು ಕೇಳ್ಕೊಂಡಾಗ ಬಲಗಡೆ ಸರ್ಪ ಇರುತ್ತಪ್ಪ, ಎಡಗಡೆ ಕೆರೆ ಆಗಿರುತ್ತೆ, ಗುಡಿಗೆ ಇವರಿಬ್ರು ರಕ್ಷಣೆ ಆಗಿರ್ತಾರೆ, ನೀನೇನು ಭಯ ಬೀಳ್ಬೇಡ, ನೀನ್ ಧೈರ್ಯವಾಗಿ ಎಲ್ಲಿ ಬೇಕಾದ್ರು ಓಡಾಡು ಅಂತ ಹೇಳಿ ದಿವಸ ತಾಯಿ ಕನಸಿನಲ್ಲಿ ತೋರಿಸಿರ್ತೀನಿ. ಅದ ರಾಘವೇಂದ್ರ ಅವ್ರಿಗೆ ಹೇಳಿದ್ದೆ ನಾನು. ಹೇಳಾದ್ಮೇಲೆ ಹಂಗಾರ ಅವ್ರು ಫುಲ್ಲು ಗುಡಿಗೆ ಆಹ್ವಾನ ಆಗ್ಯಾರ ಕಣಪ್ಪ ಅಲ್ಲೇ ಇದಾರೆ ಅಂತೇಳಿ ಹೇಳಿದ್ರು, ಇವ್ರು ಫೋನ್ ಮಾಡಿ ಕೇಳ್ಕೊಂಡಿದ್ವಿ. ಸೊ ರಾಘವೇಂದ್ರ ಅವರು ನಿಮ್ಗೆ ಒಂದು ಅಲ್ಲಿ ಬಂದು ಕ್ಲಿಯರ್ ಮಾಡಿಕೊಟ್ಟು, ಒಂದು ತಡೆ ಮಾಡಿಕೊಟ್ಟು, ಒಂದು ಪರಿಹಾರ ಕೊಟ್ಟಾದ್ಮೇಲೆ ಇಷ್ಟು ದಿನಗಳಲ್ಲಿ ಈ ತರ ಒಂದು ಬದಲಾವಣೆ ನಿಮಗೆ ಕಂಡಿದ್ದು? ಸರ್ ಬದಲಾವಣೆ ನನಗೆ ಅವ್ರದ್ದು 4-5 ತಿಂಗಳಿಗೆ ಸಂಪೂರ್ಣ ಬದಲಾವಣೆ ಸರ್. ಸಂಪೂರ್ಣ ಬದಲಾವಣೆ ಅಂತಂದ್ರೆ ಯಾವ್ದಕ್ಕೆ ಕಷ್ಟ ಆಗ್ನಲ್ಲ, ಹೂವಿನ ತರ ಆಗೋಗ್ಬಿಡ್ತು. ನಾನು ಹೆಂಗಪ್ಪ ಎಂತು ಒಬ್ಬನೇ ಮಾಡ್ತಿರೋದು ಹೆಂಗಾಗುತ್ತೆ ಅಂತೇಳಿ ಬಹಳ ಯೋಚನೆ ಮಾಡ್ಬಿಟ್ಟಿದ್ದೆ. ತಾಯಿ ಇವ್ರ ದೇವರು ಚಾಮುಂಡೇಶ್ವರಿ ಇವರ ಒಂದು ವಿದ್ಯೆ ಒಂದು ಪವರ್ಗೆ ಹೂವಿನ ತರ ಆಗೋಗ್ಬಿಡ್ತಲ್ಲ. ಸೂಪರ್, ಎಲ್ಲ ಸಲೀಸಾಗಾಯ್ತು ಕೆಲಸ, ಎಲ್ಲ ಸಲೀಸಾಗಿ ಆಗೋಯ್ತು, ಬಹಳ ನೀಟಾಗಿ ಆಗೋಯ್ತು, ಯಾವುದೇ ತರ ಇದಾಗ್ನಲ್ಲ. ಮತ್ತೆ ನಾನು ಒಬ್ಬನೇ ಮಾಡ್ತಿದ್ದೀನಿ ಅಂತೇಳಿ ಬೇರೆಯವ್ರು ಅವ್ರು ಇದ್ ಮಾಡಕ್ ಹೋದ್ರು ಇವ್ರ ಪವರ್ ಮುಂದೆ ಏನು ನಡೀನಿಲ್ಲ ಅದು. ಸೊ ಅಂದ್ರೆ ಕಂಪ್ಲೀಟ್ ನಿಮ್ಗೆ ರಕ್ಷಣೆ ಸಿಕ್ತು, ಕಂಪ್ಲೀಟ್ ರಕ್ಷಣೆ ಸಿಕ್ತು, ಸಪೋರ್ಟ್ ಆಯ್ತು, ಬೇರೆಯವರು ಕೂಡ ನಿಮ್ ಕಡೆ ಜೊತೆ ಕೈ ಜೋಡಿಸಿದ್ರು. ಇನ್ನೊಂದೇನಂದ್ರೆ ಅವ್ರತಕ್ಕೆ ಹೋಗೋದಿಸ ಸರ್ ನಾನು ನನಗೆ ಸಿಕ್ಕಾಬಟ್ಟೆ ಡಿಸೆಂಟ್ರಿ ಸುಸ್ತು ಅಂದ್ರೆ ತಡಿತಾ ಇದೆ ಅಂತ ಆಯ್ತು ಅಲ್ಲಿ. ತಡಿತಾ ಇತ್ತು ಅಂತಂದ್ರೆ ನಾನು ಟೋಟಲ್ 3 ಸರಿ ಹೋಗಿರೋದು, ಫಸ್ಟ್ ಸರಿ ಹೋದ ದಿವಸ ಹೋಗ್ಬೇಕಂತೂ ಫುಲ್ ಸುಸ್ತು, ಡಿಸೆಂಟ್ರಿ, ಹೊಟ್ಟೆ ನೋವು, ಸುಸ್ತು. ಅಲ್ಲಿ ಹೋಗಿ ಅವ್ರ ಗುಡಿ ಒಳಗಡೆ ಕೂತ್ಕೊಳಕಾಯ್ತಲ್ಲ, ನಾನು ಮಲಿಕೆ ಬಿಡ್ಬೇಕಾರೆ ಮಲಿಕೊಳಂಗ ಆಗ್ಬಿಟ್ಟಿತ್ತು. ಆಗ ಗೋಡೆ ಒರೆಸ್ಕೊಂಡು ಕೂರಿಸಿದ್ರು, ಕೂರಿಸಿ ಅವರು ಅಲ್ಲಿ ದೇವ್ರ ಮುಂದೆ ಇದ್ ಮಾಡಿದ್ರು. ಆಗ ನೋಡಿ ಒಂದು ಹಾಫ್ ಅನ್ ಅವರ್ ಕಂಪ್ಲೀಟ್ ಸುಸ್ತು ಕಮ್ಮಿ ಆಯ್ತು, ಕಟ್ಟೆಲ್ಲ ಹೊಡೆದು ಇದು ಮಾಡಿದ್ರು. ಅವತ್ತು ಹಿಂಸೆ ಅಂದ್ರೆ ಅಷ್ಟಿಷ್ಟ ಆಗಿಲ್ಲ ನನಗೆ, ಅವ್ರತಕ್ಕೆ ಹೋಗೋತ್ತು ವರ್ಷೊಳಗೆ ಸಿಕ್ಕಾಬಟ್ಟೆ ಆಗ್ಬಿಟ್ಟಿತ್ತು, ತಡಿತಾ ಇತ್ತು. ಅಲ್ಲಿ ಹೋದ್ಮೇಲೆ ನೋಡಿ 2ನೇ ಸರಿ ಹೋದಾಗ ಸ್ವಲ್ಪ ಆಯ್ತು, 3ನೇ ಸರಿ ಹೋದಾಗ ಕಂಪ್ಲೀಟ್ ಏನು ಇರಲಿಲ್ಲ. ಸೂಪರ್. ಸೊ ಈಗ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಯ್ತು, ದೇವಸ್ಥಾನ ಈಗ ಚೆನ್ನಾಗಾಗಿದೆ? ಅಲ್ಲಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಾಗಿದೆ, ಅದರಲ್ಲಿ ಏನಿಲ್ಲ. ಈಗ ಯಾವೆಲ್ಲ ತೊಂದರೆಗಳು ಅಲ್ಲಿ ಜನಗೆ ಬಂದವ್ರಿಗೆ ಯಾವೆಲ್ಲ ಸಮಸ್ಯೆಗಳು ಬಗ್ಗೆ ಇರುತ್ತೆ? ಜನಗಳು ಯಾರು ಬರಲ್ಲ ಸರ್ ಅಲ್ಲಿಗೆ. ಹೌದಾ? ಮತ್ತೆ ಜನಗಳು ಅಲ್ಲಿನ ಈಗ ಅಲ್ಲಿ ಲೇಡೀಸ್ ಬರಂಗಿಲ್ಲ, ನಮ್ಮ ಮನೆಯವರು ಸಹ ಬರಂಗಿಲ್ಲ ಅಲ್ಲಿಗೆ. ನಮ್ಮನೆ ಲೇಡೀಸ್. ಮತ್ತೆ ಹೆಂಗೆ ಈಗ ಜನಕ್ಕೆ ಅಲ್ಲಿಂದ ಪರಿಹಾರ ಏನಾದ್ರೂ ಸಿಗ್ತಾ ಇದೆಯಾ, ಇಲ್ಲವಾ ಬರೀ ಬರೀ ಪೂಜೆ ಮಾಡೋದು ಅಷ್ಟೇನಾ? ಇಲ್ಲ ಬರೀ ಪೂಜೆ ನಮ್ದು, ಅದು ನಮ್ಮ ನಮ್ಮ ಮಾತ್ರ ದೇವಸ್ಥಾನ ಅಂತಾರೆ, ನಿಮ್ಮ ಕುಟುಂಬಕ್ಕೆ ಮಾತ್ರ. ಊರಿಗೆಲ್ಲ ಅದು. ಓಕೆ. ಬಟ್ ಯಾರಾದ್ರೂ ಸಮಸ್ಯೆ ಇರೋರು ಬಂದ್ರೆ ಅಲ್ಲಿ ಪರಿಹಾರ ಅಂತ ಆಗ್ಬೋದಾ, ಸಿಗುತ್ತಾ? ಆಗುತ್ತೆ. ಅಂದ್ರೆ ಜೆಂಟ್ಸ್ ಬರ್ಬೇಕು ಅಲ್ಲಿ ಬರ್ಬೇಕಂದ್ರೆ? ನೇರವಾಗಿ ತಾಯಿ ತಿಳಿಸ್ಬಿಡುತ್ತೆ, ನೋಡವ ಹಿಂಗ್ ಬಂದವ್ರೆ ಏನು ಎತ್ತ ಅನ್ನೋದು ಕೇಳಿದ್ರೆ ಮತ್ತೆ ಕನಸಿನಲ್ಲೇ ನಂಗೆ ತಿಳಿಸೋದು ಅವ್ರ ಬಗ್ಗೆ ಡೀಟೇಲ್ ತಿಳಿಸುತ್ತೆ. ಅವ್ರ ಬಗ್ಗೆ ಡೀಟೇಲ್ ಈಗ ಉದ್ಘಾಟನೆ ಆಗಕ್ಕಿಂತ ಮುಂಚೆನೆ ಹಿಂಗೆ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಅವರಿಗೆ ಹಿಂಗೆ ಶುಕ್ರವಾರ ಪೂಜೆ ಮಾಡಿ, ನಾನು ಶುಕ್ರವಾರ ಪೂಜೆ ಮಾಡ್ಲೇಬೇಕು ನಾವು, ಆ ಪೂಜೆ ಮಾಡ್ದಾಗ ಕೇಳಿದ್ದೆ, ಕೇಳಿ ಅವತ್ತ ನೈಟೇ ಕೇಳಿಸ್ತು, ನೋಡಪ್ಪ ಇವ್ರಿಗೆ ಈ ರೀತಿ ಸಮಸ್ಯೆ ಆಗಿದೆ, ಅವರ ಮುಂದೇವ್ರದ್ದು ಹೆಣ್ ದೇವ್ರದ್ದು ಬಲ ಇಲ್ಲ, ಗಂಡು ದೇವ್ರ ಮಾತ್ರ ಕಾಪಾಡ್ತೈತೆ, ಅವರು ತಕ್ಷಣವಾಗಿ ಹೋಗಿ ಇಂಥ ಕಡೆ ಹೋಗಿ ಪರಿಹಾರ ಮಾಡ್ಕೋಬೇಕು, ಈ ತರ ಇಷ್ಟು ದಿನದಿಂದ ಇಷ್ಟು ಸರಿ ಅವ್ರಿಗೆ ತೊಂದರೆ ಮಾಡಿದ್ದಾರೆ ಅಂತೇಳಿ ಸಂಪೂರ್ಣ ತಿಳಿಸ್ತು. ಪ್ರತಿಷ್ಠಾಪನೆ ಆಗಿ ದೇವಸ್ಥಾನ ಈಗ ಸ್ಥಾಪನೆ ಆಗಿ ಎಷ್ಟು ದಿನ ಆಯ್ತು? ಇವತ್ತಿಗೆ ಸರ್ 18-19 ದಿವಸ ಆಯ್ತು. 19 ದಿನ ಆಯ್ತು. 19 ದಿನ ಆಯ್ತು, ಇನ್ನು ಟೋಟಲ್ 48 ದಿವಸ ಪೂಜೆ ಮಾಡ್ಬೇಕು. ಇನ್ನು ಮಾಡ್ಬೇಕು, ಇನ್ನು ಮಾಡ್ಬೇಕು. ಓಕೆ, ಒಳ್ಳೇದಾಗ್ಲಿ ಸರ್, ತಮ್ಮ ವಿಚಾರಗಳು ಕಂಪ್ಲೀಟ್ ಆಗಿ ತಿಳಿಸಿದ್ರಿ.
ಅದರಲ್ಲೂ ಮೂರು ದೇವರು ಅಲ್ಲಿರೋದು ಒಂದು ಶಕ್ತಿ. ಮತ್ತೆ ಅಲ್ಲಿ ಅದು ಪಬ್ಲಿಕ್ಗೆ ಇಲ್ಲ ಅಂದರೂ ಪರ್ಸ್ನಲಿ ನಿಮ್ಮ ಕುಟುಂಬಕ್ಕೆ ನೀವು ಅದು ಏನು ನಡ್ಕೋಬೇಕು ಅದನ್ನು ತಿಳಿಸ್ತಾ ಇದೆ ದೇವರು ಕನಸು ರೂಪದಲ್ಲಿ. ಸೊ ಸ್ಪೆಷಲಿ ಪಂಜುರ್ಲಿ ಪಬ್ಲಿಕರ್ಸ್ ಅಂದ್ರೆ ಅವ್ರು ಬರ್ಬೋದು, ಬಟ್ ಲೇಡೀಸ್ ಬರಂಗಿಲ್ಲ, ಜೆಂಟ್ಸ್ ಬರ್ಬೋದು. ಬಂದ್ರು ನಾವೇ ಪೂಜೆ ಮಾಡಿ ನಾವೇ ಕೇಳ್ಬೇಕು ತಾಯಿ ಹತ್ರ. ಬಟ್ ನಿಮ್ಗೆ ತಿಳಿಸುತ್ತೆ ಅವ್ರ ಸಮಸ್ಯೆಗೆ ಈ ತರ ಒಂದ್ ಪರಿಹಾರ ಮಾಡಿಕೊಡಿ ಅಂತ ನಿಮ್ಗೆ ಸೂಚನೆ ಕೊಡುತ್ತೆ. ಕೊಡುತ್ತೆ ಅದು ಅವ್ರು ಹೇಳ್ಯಾರಂದ್ಮೇಲೆ ನಾವು ಅಲ್ಲಿ ತಾಯಿ ಹತ್ರ ಕೇಳಿರ್ ನಾನು, ಓಕೆ ನೋಡವ ಹಿಂಗಿದೆ ಅವ್ರ ಸಮಸ್ಯೆ ಅಂತ ಹೇಳಿ ಬಂದಿದ್ದಾರೆ, ಅದು ಏನು ಅನ್ನೋದು ನಮಗೆ ತಿಳಿಸ್ಬೇಕು ಅವ್ರಿಗೆ ಪರಿಹಾರ ಆಗ್ಬೇಕು ಅಂತಂದ್ರೆ, ನೋಡಪ್ಪ ಈ ರೀತಿ ಇಂತಿಂತಾರೆ, ಹಿಂಗ್ ಮಾಡಿದ್ದಾರೆ ಸಮಸ್ಯೆನ, ಪರಿಹಾರ ಇದೇ ತರ ಮಾಡ್ಕೋಬೇಕು, ಇಂಥ ಕಡೆ ಹೋಗಿ ಮಾಡ್ಕೋಬೇಕು ಅನ್ನೋದು ಹೇಳುತ್ತೆ. ಸೂಪರ್ ಸರ್, ಒಳ್ಳೆ ವಿಚಾರ ತಿಳಿಸಿದ್ರಿ. ರಾಘವೇಂದ್ರ ಅವ್ರ ಕಡೆಯಿಂದ ನೀವು ಈಗ ಈ ಒಂದು ಸಮಸ್ಯೆನ ಬಿಡಿಸ್ಕೊಂಡು ದೈವನೇ ಸೂಚನೆ ಕೊಟ್ಟಿತ್ತು ಅಂತ ಹೇಳಿದ್ರಿ ಕನಸು ರೂಪದಲ್ಲಿ, ರಾಘವೇಂದ್ರ ಅವ್ರ ಹತ್ರ ನೀವು ಹೋಗ್ಬೇಕು ಅಂತ. ಸೊ ಅವ್ರು ಅದಕ್ಕೆ ತಕ್ಕಂತೆ ಅಲ್ಲಿ ಬಂದು ಅಲ್ಲಿದ್ದ ಸಮಸ್ಯೆನ ಕ್ಲಿಯರ್ ಮಾಡಿಕೊಟ್ಟು ಅಲ್ಲಿ ಈಗೇನು ಶಕ್ತಿ ಬಂದು ಆಕ್ಟಿವ್ ಆಗಿರೋ ಇದೆ. ಸೊ ಅದಕ್ಕೆ ಅವರು ಕೂಡ ಅವ್ರಿಗೆ ಗೊತ್ತಿರೋ ವಿದ್ಯೆ ಮುಖಾಂತರ ಅಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ನೀವು ಇಷ್ಟೊಂದು ಖುಷಿಯಾಗಿ ಸಂತೋಷವಾಗಿ ಮಾತಾಡ್ತಾ ಇದ್ದೀರಾ, ತುಂಬಾ ಒಳ್ಳೇದಾಯ್ತು. ನಿಮ್ಮ ಈ ಅನುಭವದ ಮಾತುಗಳು ಬೇಕಾಗಿತ್ತು, ಯಾಕಂದ್ರೆ ಈ ವಿಚಾರಗಳನ್ನ ನಾವು ಜನಕ್ಕೆ ನಿಮ್ಮಂತವ್ರ ಮುಖಾಂತರ ತಿಳಿಸಿದಾಗ್ಲೇನೆ ಈ ದೈವದ ಒಂದು ವಿಚಾರ ಇವುಗಳಲ್ಲಿ ಏನೆಲ್ಲ ಒಂದು ಇರುತ್ತೆ, ಸೊ ಯಾವ ರೀತಿ ಇವುಗಳಿಗೆ ತೊಂದರೆ ಆಗಿರುತ್ತೆ ಮತ್ತೆ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೋಬಹುದು, ಈ ವಿಚಾರಗಳನ್ನೆಲ್ಲ ನಾವು ಪಬ್ಲಿಕ್ಗೆ ತಿಳಿಸಿದಂಗಾಗುತ್ತೆ. ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ ನಾನು. ಸೊ ಅತ್ ಕಡೆ ಬಂದಾಗ 100% ನಾವು ಬಂದು ಪಂಜುರ್ಲಿ ದೈವ, ಆಮೇಲೆ ಚಾಮುಂಡೇಶ್ವರಿ ತಾಯಿ, ಇನ್ನೊಂದು ದೇವರು ಚೌಡೇಶ್ವರಿ ಚೌಡೇಶ್ವರಿ, ಸೊ ಅವರನ್ನ ದರ್ಶನ ಪಡ್ಕೊಂತೀವಿ ನಾವು ಅತ್ ಕಡೆ ಬಂದಾಗ. ಸೊ ತುಂಬಾ ಒಳ್ಳೇದಾಗ್ಲಿ. ಬಟ್ ಕಲ್ಲಿದ್ರು ದೈವದ ಇದೆಯಲ್ಲ, ಕಳೆ ಕಳೆ ಇದೆಯಲ್ಲ ದೈವ ಕಳೆ. ಅದ್ರಲ್ಲಿ ಎರಡ್ ಮಾತಿಲ್ಲ ಬಿಡಿ, ಅದರ ಅವತ್ತಿನ ಇದ್ರಲ್ಲಿ ಏನಿತ್ತು ಪವರ್ ಅದೇ ತರ ಬಂದಿರೋದು ಮಧ್ಯದಲ್ಲಿ, ಅದು ಪೂಜೆ ಪುರಸ್ಕಾರ ಮಾಡಿಲ್ಲ. ಆಮೇಲೆ 3 ವರ್ಷಕ್ಕೊಂದ್ಸರಿ ಏನು ಬಲಿ ಕೊಡ್ತಿದ್ರು ಅದನ್ನು ಸಹ ಕೊಟ್ಟಿಲ್ಲ 6 ವರ್ಷದವರೆಗೂ. ಅಲ್ಲಿ ಅಲ್ಲಿ ಡ್ರಾಪ್ ಆಗಿತ್ತು. ಸೊ ಈಗೆಲ್ಲ ಆಕ್ಟಿವ್ ಇದೆ, ಈಗೆಲ್ಲ ಆಕ್ಟಿವ್, ಮೊದ್ಲಿನ್ಕಿಂತಲೂ ತುಂಬಾ ಆಕ್ಟಿವ್ ಈಗ. ಒಳ್ಳೇದಾಯ್ತು ಸರ್. ಸೊ ಸಂತೋಷ ಆಯ್ತು. ನೆಕ್ಸ್ಟ್ ನಾನು ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ, ಯಾಕಂದ್ರೆ ಸಮಯ ಬಂದು ತುಂಬಾ ಹೋಗ್ತಾ ಇದೆ. ಹಾಗಾಗಿ ಸಾಕಷ್ಟು ವಿಚಾರ ಎಲ್ಲ ಕಂಪ್ಲೀಟ್ ವಿಚಾರ ತಿಳಿಸಿದೀರಾ. ಸೊ ಅತ್ ಕಡೆ ಬಂದಾಗ ದೇವಸ್ಥಾನದ ಒಂದು ಪರಿಚಯ ಮಾಡಿಕೊಡೋದಕ್ಕೆ ಪರಿಚಯ ನಾನು ಟ್ರೈ ಮಾಡ್ತೀನಿ ನಮ್ಮ ವೀಕ್ಷಕರಿಗೆ ತೋರ್ಸೋಕ್ಕೆ. ಸೊ ಈಗ ಬೆಳಿಲಿ ಕಡೆ ರಾಘವೇಂದ್ರ ಅವರು ಯಾವ್ದಾದ್ರು ಟೈಮಲ್ಲಿ ಬಂದು ನಮ್ದಕ್ಕೆ ಬಂದದೇನಿಲ್ಲ, ಅತ್ ಕಡೆ ಬಂದಾಗ ಖಂಡಿತ ಭೇಟಿ ಮಾಡ್ತೀವಿ ನಾವು. ಫೋನ್ ಮಾಡಿದ್ರೆ ಅವರ ಸೇವೆಗೆ ನಾವು ಸದಾ ಸಿದ್ಧ, ಯಾಕಂದ್ರೆ ನಮ್ದೊಂದು ಇದನ್ನ ಬಾರಿ ನೀಟಾಗಿ ಆಯ್ತು. ಓಕೆ, ತುಂಬಾ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಬೇರೆ ಭಕ್ತಾದಿಗಳು ಸಮಸ್ಯೆ ಇರೋರು ಅವ್ರ ಹತ್ರ ಹೋಗಿ ಬಗೆಹರಿಸಬೇಕು, ಹೋದ್ರೆ ಸಾಕು, ಹೋಗೋವರೆಗೂ ಒಂದು ಹೋದ್ಮೇಲೆ ಹೂವಿನಂಗ ಆಗೋಗ್ಬಿಡುತ್ತೆ. ನೀವು ಅದು ನಿಮ್ಮ ಅನುಭವ, ಅದು ನೀವು ಆತರ ಅನುಭವ ಪಡೆದಿದ್ದೀರಾ? ಹೌದು ಹೌದು ಸರ್. ಓಕೆ ಸರ್, ಒಳ್ಳೇದಾಗ್ಲಿ, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಹಾಂ ಸರ್. ಸೊ ಎಲ್ಲ ನಿಮ್ಮ ನೀವು ಮಾತಾಡೋ ವಿಚಾರಗಳನ್ನೆಲ್ಲ ಆಲ್ಮೋಸ್ಟ್ ಅವರು ತಿಳಿಸಿದ್ದಾರೆ. ಸೊ ಒಂದು ಒಳ್ಳೆ ಒಂದು ಕಾರ್ಯ ಮಾಡಿಕೊಟ್ಟಿದ್ದೀರಾ ಅವರಿಗೆ. ಅದರಲ್ಲೂ ಪಂಜುರ್ಲಿ ಅಂತ ದೈವ ಅಂದಾಗ ಅದು ಕಾಂತಾರ ಸಿನಿಮಾ ಬಂದಮೇಲೆ ಅದರದ್ದು ಪರಿಚಯ ಆಗಿದ್ದು ನಮ್ಮ ಹೊರಗಡೆ ಸಮಾಜಕ್ಕೆ. ಅದಕ್ಕೆ ಮೊದಲು ಆ ದೈವದ ಹೆಸರು ಕೆಲವ್ರಿಗೆ ಮಾತ್ರ ಗೊತ್ತಿತ್ತೇನೋ, ಬಟ್ ಆ ಶಕ್ತಿ ಅಲ್ಲಿದೆ ಅಂದಾಗ ತೋರಿಸಲ್ಲ ಶಕ್ತಿ. ಹೌದಾ, ಬಂತಲ್ಲ. ಹೌದಾ, ನೀವು ದೈವದ ವಿಚಾರ ಹೇಳಿದ್ರಲ್ಲ, ಕಾಲ ಭೈರವೇಶ್ವರ ಈಶ್ವರ ಅವ್ರ ಮಿಸ್ಸಸ್ ಕಾಣಿಸ್ತಂತ ಈಗ ನೋಡಿ ಕಾಣಿಸ್ತೈತೆ ಅಲ್ಲಿ ನಮ್ಗು. ಸೊ ಜಾಯಿನ್ ಆಯ್ತು ಅಷ್ಟೇ. ಸೊ ಇರ್ಲಿ, ಓಕೆ. ಅಂದ್ರೆ ನೀವು ಅಲ್ಲಿ ಎಷ್ಟು ಇಲ್ಲಿ ದೇವಸ್ಥಾನ ಹತ್ರ ಒಂದ್ಸರಿ ತಡೆ ಒಡೆದು ಸರಿ ಮಾಡಿದ್ರಿ, ಮತ್ತೆ ಆ ಜಾಗಕ್ಕೂ ಹೋಗಿ ನೀವು ಅಲ್ಲೊಂದು ಪರಿಹಾರ ಕೊಟ್ಟು ಬಂದ್ರಿ. ಅದು ಅವ್ರಿಗೆ ತುಂಬ ವರ್ಷಗಳಿಂದ ನಿಂತೋಗಿತ್ತು ಅಂತೇಳಿ ಅದೇ ಅವ್ರು ಹೇಳಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು ಎಲ್ಲ ಆಲ್ಮೋಸ್ಟ್ ಹೇಳಿದ್ದಾರೆ. ಸೊ ಸಿಂಪಲ್ ಆಗಿ ಸಿಂಪಲ್ ಆಗಿ ಇಂಪಾರ್ಟೆಂಟ್ ಏನಾಯ್ತು ಹೇಳ್ಬಿಟ್ಟು ಕ್ಲೋಸ್ ಮಾಡಿ. ಹಾಂ ಅಷ್ಟೇ. ಈಗ ಅಲ್ಲಿ ಏನಾಯಿತು, ಮೊದಲು ಅದು ಕೆಲಸ ನಿಂತೋಗಿತ್ತು ಅಂದ್ಬಿಟ್ಟು ಅವರು ಇದು ಮಾಡ್ಕೊಂಡು ಬಂದಿದ್ದು, ನಮಗೂ ಗೊತ್ತೇ ಇಲ್ಲ. ಇವರು ನಾನು ಮಾಡಿಕೊಟ್ಟು ಅವಾಗ 1 ತಿಂಗಳು 2 ತಿಂಗಳು ಆಗೋಗ್ಬಿಟ್ಟಿದೆ, ಮರ್ತೋಗಿದ್ದೆ ನಾನು. ಆಮೇಲೆ ಅವ್ರದ್ದು ಒಂದು ಗೆನ್ಮೆ ಇರೋದದು ಬದಿ ಅಂತೀವಿ, ಆ ಬದಿ ಲಾಸ್ಟಲ್ಲಿ ಇರೋದು. ಈ ಥರ ಎಲ್ಲ ಆಗೈತೆ ಅಂದ್ಬಿಟ್ಟು ಬದಿಗೆ ಒಂದು ಉತ್ತ, ಅಲ್ಲಿ ಇವ್ರದ್ದು ಉತ್ತ ಚೆನ್ನಾಗಿ ಬರ್ತಾ ಇತ್ತು, ಎಲ್ಲ ಬೆಳವಣಿಗೆ ನಿಂತೋಗಿತ್ತು ಅಂದ್ಬಿಟ್ಟು. ನಾವು ಯಾವಾಗ ತಾಯಿ ಆಶೀರ್ವಾದದಿಂದ ಎಲ್ಲ ಕಟ್ಟೋಡ್ದು ಕ್ಲಿಯರ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಅವ್ರಿಗೆ ಎಲ್ಲ ತೋರಿಸ್ಬಿಟ್ಟೈತೆ ಅದು ತೋರಿಸಿರೋದು. ಆಮೇಲೆ ಒಂದು ಮರ ಇತ್ತು ಅಲ್ಲಿ, ಒಂದು ದೈವ ಮರ ಅದು, ಅದರಲ್ಲಿ ಫುಲ್ ಎನರ್ಜಿ
ಮರನೇ ಮೇನ್, ಮನರ ಮೇನ್ ಐತೆ ಇಲ್ಲಿ. ಆಮೇಲೆ ಲಾಸ್ಟ್ಗೆ ನಾವೆಲ್ಲ ಹೋದ್ವಿ, ಇಲ್ಲೆಲ್ಲ ಬಂದರು, ಎಲ್ಲ ನೋಡಿ ನಾವೇನೇನು ಬೇಕೆಲ್ಲ ಆಲ್ರೆಡಿ ಹೇಳಿದ್ವಿ. ಆಮೇಲೆ ಅಲ್ಲಿಂದ ಆಚೆಗೆ ಒಂದು ಕಟ್ಟೋಡ್ ತಡೆ ಹೊಡೆದ್ಮೇಲೆ ಅವ್ರು ಫುಲ್ ಪಾಸಿಟಿವ್ ಎನರ್ಜಿ, ತಾಯಿ ಆಶೀರ್ವಾದ ಎಲ್ಲ ತೋರಿಸ್ಬಿಟ್ಟೈತೆ, ಒಳ್ಳೇದಾಗಿದೆ ಅಲ್ಲಿ. ಆಮೇಲೆ ನಾವೆಲ್ಲ ಆಯಿತು, ಅವ್ರಿಗೆ ಎಲ್ಲ ಓಕೆ ಆಯಿತು, ದೇವಸ್ಥಾನನು ಕಟ್ಟಿದ್ದಾರೆ. ಲಾಸ್ಟಿಗೆ ಫೋನ್ ಮಾಡಿರೋದು, ದೇವಸ್ಥಾನ ಎಲ್ಲ ನಿಮ್ಗೆ ಬಂದಿದ್ದೀವಿ ಗುರುಗಳೇ, ದೇವಸ್ಥಾನ ನಾವು ಹೋಗ್ಬಿಟ್ಟು ನಮಗೆ ಗೊತ್ತೇ ಇಲ್ಲ. ಅಂದರೆ ಜಲ್ದಿ ಆಗಿ ಸ್ಪೀಡಾಗಿ ಹಾಗೆ, ನೀನು ಯಾವ ಊರು ಏನು? ನಾನು 2 ತಿಂಗಳು ನಾವು ಮರ್ತೋಗಿರ್ತೀವಿ, ಎಷ್ಟೋ ಜನ ಇರ್ತಾರೆ ಅದರಲ್ಲಿ ಮರ್ತೋಗಿರ್ತ. ಆಮೇಲೆ ಇಲ್ಲ ಈ ಥರ ಲಿಂಗರಾಜು ಲಿಂಗ ಯಾ ಲಿಂಗರಾಜು ಯಾಪ ಮರ್ತೋಗ್ಬಿಟ್ಟಿದ್ದೀವಿ ನಾವು, ಓಕೆ ಇರಲಿ ಬನ್ನಿ ಅಂದ್ಬಿಟ್ಟು ನೆಕ್ಸ್ಟು ಅವರು ಅವಾಗ ಹೇಳಿದ್ರಲ್ಲ ನಮಗೆ ಗೊತ್ತಿಲ್ಲದಿರೇ ಅವರು ಸಪೋರ್ಟ್ ಮಾಡಿದ್ರು. ಆಮೇಲೆ ಅಕೌಂಟ್ಗೆ ಕಾಸು ಹಾಕಿದ್ರು. ಅದೇ ಅವ್ರದ್ದು ಏನಕ್ಕೆ ಅಂತಂದರೆ ನಾವು ಕರ್ಸ್ಕೊಳೋದಕ್ಕೆ ನಮ್ಮನ್ನ ಈ ಥರ ಪೆಟ್ರೋಲ್ಗೆ ಕಾಸು ಹಾಕಿ ಬನ್ನಿ ಗುರುಗಳೇ ನೀವು ಒಂದು ಸರಿ ಅಂತೆಲ್ಲ ಎಲ್ಲ ನೋಡೋಷ್ಟೊತ್ತಿಗೆ ಇವರು ಎಲ್ಲೋ ನೋಡ್ದಂಗೆ ಐತಲ್ಲ ಅಂತ ಕನ್ಫ್ಯೂಸು. ಆಮೇಲೆ ಎಲ್ಲ ಆಯಿತು, ದೇವಸ್ಥಾನ ಎಲ್ಲ ಆಗಿತ್ತು, ಚೆನ್ನಾಗಿತ್ತು. ಆಮೇಲೆ ಅಲ್ಲೆಲ್ಲ ಹೋಗಿ ಬಂದು ನೋಡಿ, ಇದು ದೈವ ಶಕ್ತಿ ಒಂದು, ನಾವೇನೇ ಒಂದು ಮಾಡಿದ್ರೂ ಪೂರ್ತಿ ಪ್ರಮಾಣವಾಗಿ ಒಂದು ಮನಸ್ಫೂರ್ತಿವಾಗಿ ಹೃದಯಪೂರ್ವಕವಾಗಿ ನಾವು ಮಾಡಿದಾಗ ಆ ತಾಯಿ ನಮಗೆ ಸಪೋರ್ಟ್ ಕೊಡ್ತದೆ, ಇಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ. ಒಂದು, ನಾವೇನೇ ಒಂದು ಕೆಲಸ ಮಾಡಲಿ ಪರಿಪೂರ್ಣವಾಗಿ ಮಾಡಬೇಕು ಅನ್ನೋದು ನಮ್ಮ ಗುರುಗಳ ಇದು, ನಮ್ಮ ತಾತನವ್ರು ಹೇಳಿರೋದು ಅದೇ ನಾವು ಮಾಡಿ 100% ಎಫರ್ಟ್ ಹಾಕಬೇಕು, ಎಫರ್ಟ್ ಹಾಕಬೇಕು. ಮಾಡೋದು ನಾವು ಮಾಡಿಬಿಟ್ರೆ ಅವರು ಒಗ್ಗರಣೆ ಅವ್ರು ಹಾಕ್ಕಂತಾರೆ. ನಾವೇನು ಬೇಕೆಲ್ಲ ಮಾಡಿದ್ರೆ ಆ ತಾಯಿ ಆಶೀರ್ವಾದದಿಂದ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಟೇಸ್ಟ್ ಏನು ಬೇಕೋ ಅವ್ರು ಕೊಟ್ಟಿರ್ತಾರೆ ಅಲ್ಲಿ. ಅದೇ ರೀತಿಯೇ ಅವ್ರಿಗೆಲ್ಲ ಚೆನ್ನಾಗಾಯ್ತು ಅಲ್ಲಿ, ಚೆನ್ನಾಗಾಗಿ ಇವತ್ತು ದೊಡ್ಡ ಮಟ್ಟದಾಗ ಒಂದು ಹೆಸರಾಯಿತು. ಇವಾಗ ಅವ್ರಿಗೂ ನೋಡಿ, ಈಗ ಮುಂದೆ ಏನು ತೋರಿಸ್ಬೇಕು ಏನಿಲ್ಲ ಅನ್ನೋದು ಹೇಳ್ತಾ ಇದೆ. ಇವಾಗ ಪವರ್ ಹೆಂಗಾಯಿತು ಅಂತಂದರೆ, ನಾವು ಹೇಳಿ ಆ ಪೀಠಕ್ಕೆ ಕೆಲವೆಲ್ಲ ಚಕ್ರಗಳಾಕಿ ಕೆಲವೆಲ್ಲ ಐಟಮ್ಗಳಾಕಿ ಅದನ್ನು ಚಕ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದೆ ನಾನು. ಅದೇ ರೀತಿಯೇ ನಾನು ಮಾಡಿಕೊಟ್ಟಿದ್ದು ಅದಕ್ಕೆ. ಓಕೆ, ಅದೆಲ್ಲ ಮಾಡಿ ಇನ್ನೂ ಸ್ಟ್ರೆಂತ್ ಬಂತು, ಸ್ಟ್ರೆಂತ್ ಬಂತು. ಆಮೇಲೆ ಇದನ್ನು ನೀನು ಮಾಡಬೇಕೋ ಇಲ್ಲೋ ನೀನು ಒಂದ್ಸರಿ ಕೇಳು, ನನಗಂತೂ ಮಾಡಲೇಬೇಕು, ಅದು ಫುಲ್ ಅದು ಪವರ್ ಚೆನ್ನಾಗಿರ್ತದೆ ಅಂದಮೇಲೆ. ಅಂದರೆ ಅದನ್ನು ನೀವು ಹಿಂಗೆ ಮಾಡಬೇಕು ಅಂತ, ಇದನ್ನು ಮಾಡೋ ಸರಿನಾ ತಪ್ಪ ಅಂತ ಅವ್ರಿಗೆ ಹೇಳಿದ್ದೆ ನಾನು ಕೇಳು. ಯಾಕಂದರೆ ಆಲ್ರೆಡಿ ಇವಾಗ ನಮ್ಮ ಹತ್ರಕ್ಕೆ ಬಂದಾದ್ಮೇಲೆ ಎಲ್ಲ ಕ್ಲಿಯರ್ ಮಾಡಿ ದೇವ್ರದ್ದು ಅವ್ರಿಗೆಲ್ಲ ಡೈರೆಕ್ಟು ಎಲ್ಲ ಆಗಿದೆ ಆಗೈತಲ್ಲ, ಏನು ಮಾಡಬೇಕಾದ್ರೂ. ಆಮೇಲೆ ಅವ್ರು ಕೇಳಿದಾಗ ಅವ್ರಿಗೂ ಸರಿ ಅಂತ ಅನಿಸಿದೆ, ಅವ್ರಿಗೂ ಅದು ಇದನ್ನು ಮಾಡೋಕ್ಕೆ ಹೇಳಿದ್ರಂತೆ, ಅವರೇ ಹೇಳಿರೋದು ಇಲ್ಲ ಇದು ಮಾಡಿಸ್ಬೇಕು ಹಾಕಿರ್ಬೇಕು. ಆಮೇಲೆ 2 ಮಾಡಿಕೊಟ್ಟಿವಿ ನಾವು, ಒಂದು ಪೀಠದ ಕೆಳಗಡೆ, ಒಂದು ಮರ್ತವಿಟ್ಸಿರೋದು. ಓಕೆ, ಅದು ಮರ ಅಷ್ಟು ಫುಲ್ ಪವರ್, ಯಾಕಂದರೆ ತಾಯಿಗೆ ಒಂದು ವೃಕ್ಷ ಬೇಕೇ ಬೇಕಲ್ಲ, ಒಂದು ನೆರಳು ಬಂದವ್ರಿಗೆಲ್ಲ ಒಂದು ಅನುಕೂಲ ಅಂತೇಳಿ ಅಲ್ಲಿದ್ದಾದ್ಮೇಲೆ ನೋಡಿ, ಅವತ್ತು ಇಟ್ಟವಲ್ಲ ಅಲ್ಲಿ ಚಕ್ರಸ್ಥಾಪನೆ, ಅಲ್ಲಿ ಇಟ್ಟಾದ್ಮೇಲೆ ಅದು ಹುಲಿನೂ ಸಿಂಹ ಕನಸಲ್ಲಿ ಬಂದಿರೋದು ಕಾಣಿಸಿದೆ. ಆಮೇಲೆ ಯಾವ ರೀತಿ ಇರ್ತೀರಿ ಅಂದಾಗ, ಒಂದು ಚಾಮುಂಡೇಶ್ವರಿಗೆ ಒಂದು ಸರ್ಪ, ಈ ಕಡೆ ಒಂದು ಕೆರೆ ಅವು ಚೌಡೇಶ್ವರಿಗೆ ಅಂತೇಳಿ ಈ ಥರ ಇಲ್ಲಿ ಅವ್ರು ಅಲ್ಲಿರ್ತಾರೆ, ಇವ್ರು ನಾವು ಈ ಕಡೆ ಇರ್ತೀವಿ, ಫುಲ್ ಸಪೋರ್ಟಿಂಗ್ ಇರ್ತೀವಿ, ನಿಮ್ಗೆ ಯಾರು ಏನು ಮಾಡೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ಆ ರೀತಿ ರಕ್ಷಣೆ ಕೊಟ್ಟು ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ನಮ್ಮ ತಾತವರ ಒಂದು ಆಶೀರ್ವಾದದಿಂದ ನಾವು ನಮ್ಮಿರೋ ಒಂದು ಹೃದಯಪೂರ್ವಕವಾಗಿ ನಾವು ಕೆಲಸ ಮಾಡಿಕೊಟ್ಟಿರೋ ಇದರಿಂದ ಇವತ್ತು ಅವ್ರಿಗೆ ಅಷ್ಟು ಚೆನ್ನಾಗೈತೆ, ಒಂದು ಸಂತೃಪ್ತಿ ಆಗೈತೆ, ಅವರು ಒಂದು ಮನಸ್ಸು ಬಿಚ್ಚಿ ಈಗ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲರೂ ಹೆಂಗೆ ಅಂತಂದರೆ, ಈಗ ನೀವು ನೋಡಿರ್ತೀವಿ, ನಾವು ನೋಡಿರ್ತೀವಿ, ಎಲ್ಲ ಕಡೆ ಹೋಗ್ತೀವಿ, ಜನಕ್ಕೆ ಕೆಲಸ ಆಗಬೇಕು. ಹೌದು, ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಕೊಡಲ್ಲ, ಯಾಕಂದ್ರೆ ನಮ್ದು ನಾವು ಹೇಳಿದ್ರೆ ಇನ್ನು ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಕೆಲವರು ಬರೋದಿಲ್ಲ ಮುಂದೆ ಹೇಳೋದು. ಅಂದರೆ ಇವ್ರು ಪರಿಹಾರಕ್ಕೆ ಮಾತ್ರ ಬರ್ತಾ ಇರ್ತಾರೆ, ಸರಿ ಮಾಡ್ಕೊಂಡು ಹೋಗ್ತಾರೆ. ಏನೋ ಒಂದು ವಿಚಾರ ಒಂದು ವೀಕ್ಷಕರಿಗೆ ಗೊತ್ತಾಗಲಿ, ಅದನ್ನು ಒಂದು 4 ಜನಕ್ಕೆ ತಲುಪಿಸಾನಂದ್ರೆ ಅವ್ರು ಯಾರೂ ಬರಲ್ಲ. ಆ ಥರ ಇವ್ರು ಮುಂದಕ್ಕೆ ಬಂದು ಒಂದು ದೊಡ್ಡ ಮಾತಾಗ, ಯಾಕಂದರೆ ಅವ್ರು ಹೇಳಿದ್ದು ಸಣ್ಣ ಪುಟ್ಟ ವಿಚಾರ, ಹೌದು ದೈವದ ವಿಚಾರ, ಅದರಲ್ಲೂ ದೈವಕ್ಕೆ ತೊಂದರೆ ಆಗಿದ್ದನ್ನು ನಿಮ್ಮ ಕಡೆಯಿಂದ ಪರಿಹಾರ ಮಾಡಿರೋದು ಅಂದರೆ ಯಾವುದೋ ಒಂದು ಶಕ್ತಿ ಅದು ನಿಮ್ಮ ಮುಖಾಂತರ ಮಾಡಿಸೈತೆ. ಆ ಜಾಗ ಇವತ್ತು ಕಳೆಬರ ಆ ಒಂದು ವಾತಾವರಣ ಸೃಷ್ಟಿಯಾಗಿ ಅವರು ಸುಮಾರು ವರ್ಷಗಳಿಂದ ಏನೂ ಇಲ್ಲದೆ ಇದ್ದಿದ್ದು ಇವತ್ತು ಎಲ್ಲರೂ ಸೇರಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಒಂದು ರೀತಿ ಸಂತೋಷ ಅವರ ಮಾತುಗಳಲ್ಲಿ ಇತ್ತು. ಆಮೇಲೆ ಒಂದು ವಿಚಾರ ನೋಡಿ, ನಾವು ಓದ ಎಪಿಸೋಡಲ್ಲಿ ದೇವ್ರ ಬಗ್ಗೆನೇ ಮಾತಾಡಿದ್ವಿ, ದೇವಸ್ಥಾನ ಏನಕ್ಕೆ ಪಾಳು ಬಿದ್ದಿತ್ತು ಏನಕ್ಕೆ ಅಂತೇಳಿ ನೋಡು. ನಾವು ಅದಕ್ಕೆ ಹೇಳಿದ್ದು ದೈವ ಪ್ರೇರಣೆ ಇದ್ದರೆ ಮಾತ್ರ ದೇವಸ್ಥಾನ ಆಗಬೇಕು. ಹೌದು, ಆದರೂ ತಾಯಿ ಪ್ರೇರಣೆಯಿಂದನೇ ನೀನು ಮಾಡು ನಾನು ಇರ್ತೀನಿ ಅಂತೇಳಿ ಇವ್ರಿಗೆ ಸಪೋರ್ಟ್ ತಗೊಂಡಿರೋದು ಇವರು. ಇವರು ಒಬ್ಬರು ಮಾಡಿಲ್ಲ, ಅವ್ರ ಕುಟುಂಬದವರು ಮತ್ತೆ ಅವ್ರಿಗೆ ಬೇಕಾದವ್ರು ಮಾಡಿದ್ದಾರೆ. ಆದರೆ ದೈವ ಪ್ರೇರಣೆ ಆದರೆ ಮಾತ್ರ ಮಾಡಬೇಕಿಲ್ಲಿ, ಅದಕ್ಕೆ ದೈವ ಆಶೀರ್ವಾದ ಇದೆ, ಆಶೀರ್ವಾದ ಇದೆ. ಹಾಗಾಗಿ ಇವತ್ತು ಅಲ್ಲಿ ಕಳೆಬರ ಬದಲಾಯಿತು ಜನಕ್ಕೆ. ಇವಾಗ ಅಂದರೆ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಅದು, ಕುಟುಂಬದ್ದು. ಬಟ್ ಆದರೂ ಕೂಡ ಅಲ್ಲಿ ಹೆಣ್ಮಕ್ಳು ಅವ್ರ ಕುಟುಂಬದಲ್ಲಿರೋ ಹೆಣ್ಮಕ್ಳು ಅಲ್ಲಿ ಹೋಗ್ಬಾರ್ದು ಅಂದರೆ ತುಂಬ ಅದು ನಿಯಮಬದ್ಧವಾಗಿದೆ. ಅಲ್ಲಿ ಏನಾದರೂ ಯಾರಿಗಾದರೂ ಅವಶ್ಯಕತೆ ಇದ್ದವರು ಗಂಡು ಮಕ್ಕಳು ಮಾತ್ರ ಹೋಗಿ ಅಲ್ಲಿ ಒಂದು ಪ್ರಶ್ನೆ ಹಾಕ್ಬೇಕಾಗಿ ಬರುತ್ತೆ. ಡೈರೆಕ್ಟಾಗಿ ಇವರೇನು ಪೂಜೆ ಮಾಡೋಕ್ಕಾಗಲ್ಲ, ಅವ್ರ ಕುಟುಂಬದ ಮುಖಾಂತರನೇ ಪೂಜೆ ಮಾಡಿಸ್ತಾರೆ. ಈ ಥರದ್ದು ಒಂದು ವಿಚಾರ ತುಂಬ ಒಂದು ಚೆನ್ನಾಗಿ ಅವ್ರ ಅನುಭವ ಅವ್ರು ತಿಳಿಸಿದ್ದಾರೆ.
ಸೊ ರಾಘವೇಂದ್ರ ಅವರು ಕೂಡ ತುಂಬಾ ಶ್ರಮ ಇವೆಲ್ಲಾನು ಶ್ರಮ ಆಡುವವರ್ಕು. ಇಲ್ಲಿ ನಾವೇನೋ ಕೂತ್ಕೊಂಡು ಹೇಳ್ತೀವಿ ಅನ್ನೋದಲ್ಲ, ಶ್ರಮ ಪಡಬೇಕು, ಆಡುವರ್ಕ್ ಇರಬೇಕು. ಆಮೇಲೆ ನಮ್ಮ ಅಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ಅಮೃತ ಹಸ್ತ ಇರಬೇಕು, ಒಳ್ಳೆ ಹೃದಯ ಇರಬೇಕು. ಒಂದು ತಾಯಿದು ಒಂದು ಸೇವೆ ಮಾಡಬೇಕಾದ್ರೆ ನಾವು ಆ ನೀತಿ ನಿಯಮ ನಿಬಂಧನೆಗಳು ಸ್ವಲ್ಪ ಊಟ ವ್ಯವಸ್ಥೆಗಳು ಇವೆಲ್ಲ ಬಿಟ್ಟು ಒಂದು ಮಡಿ ಎಲ್ಲ ಇದ್ದು ನಾವು ಮಾಡಿದಾಗ ಆ ತಾಯಿ ಸಕ್ಸಸ್ ಆಗೇ ಆಗುತ್ತೆ, ಹಾಗೇ ತೀರ್ತೈತಿ. ಓಕೆ, ಆ ತಾಯಿ ಆಶೀರ್ವಾದದಿಂದ ಇವತ್ತು ನಮ್ಮ ವೀಕ್ಷಕರು, ನಮ್ಮ ಸ್ವದೇಶ್ ಮೀಡಿಯಾ ಪ್ರೇಕ್ಷಕರು, ಮಹಾನುಭಾವರು ಇವತ್ತು ಈ ಮಟ್ಟಕ್ಕೆ ಬೆಳೆಸ್ಕೊಂಡೋಗಿ ಒಂದು ಆಶೀರ್ವಾದದಿಂದ ಎಲ್ಲ ಕಾರ್ಯಗಳು ನಡೀತಾ ಇದೆ. ಅದಕ್ಕೆ ಇಷ್ಟಪಟ್ಟು ಕೆಲಸಗಳು ಸಕ್ಸಸ್ ಆಗ್ತಾ ಇದ್ದಾವೆ, ಅವೆಲ್ಲ ಒಂದು ದೈವದ ಕೃಪೆ. ಸೊ ವೀಕ್ಷಕರೇ, ಇದೊಂದು ಕಂಪ್ಲೀಟ್ ಸ್ಟೋರಿ, ಯಾಕಂದರೆ ಅವರೇ ಡೈರೆಕ್ಟು ಎಲ್ಲ ವಿಚಾರ ತಿಳಿಸಿದ್ದಾರೆ. ಇದರಲ್ಲಿ ಇನ್ನೂ ಹೇಳಿದ್ರೆ ಹೋಗ್ತದೆ ಕೆಲವೊಂದು, ಬಟ್ ಡ್ಯೂರೇಷನ್ ಪ್ರಾಬ್ಲಮ್ ಇರೋದ್ರಿಂದ ಸಾಕು, ಇಷ್ಟು ವಿಚಾರ ನಿಮ್ಗೆ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ರಾಘವೇಂದ್ರ ಅವ್ರ ಮುಖಾಂತರ ಕೆಲವೊಂದು ಒಳ್ಳೆ ಕೆಲಸಗಳು ಈ ಥರದ್ದು ಸುಮಾರು ಘಟನೆಗಳಾಗಿದ್ದಾವೆ, ಅದರಲ್ಲಿ ಯಾವುದೋ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಮಾತಾಡಿಸ್ತೀವಿ. ಸೊ ಇನ್ನೂ ಇದೇ ಥರದ್ದು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ಗಳು ನೋಡ್ತಾ ಹೋಗಿ, ಈ ಥರದ್ದು ಏನಾದರೂ ಸಮಸ್ಯೆಗಳು ನಿಮ್ಮ ಸುತ್ತಮುತ್ತ ಇದ್ದಾಗ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಪರಿಹಾರ ಆಗ್ಬೋದು ಅಂತ ನಮ್ಮ ಒಂದು ಭರವಸೆ. ಆಗಲಿ, ಆಗಬೇಕು, 10 ಜನಕ್ಕೆ ಬೆಳಕು ಆಗಬೇಕು, ಇವೆಲ್ಲ ಒಳ್ಳೇದಾಗಲಿ. ಸೊ ಒಳ್ಳೆ ಒಳ್ಳೆ ವಿಚಾರಗಳು ಇದನ್ನ ಹರಡಿಸ್ಬೇಕು ಇದನ್ನ. ಹೌದು, ಸೊ ಇದು ಶೇರ್ಗಳು ಮಾಡೋ ಮುಖಾಂತರ ಕಷ್ಟ ಎಂದವ್ರಿಗೆ ಬೆಳಕಾದಾಗ ಒಂದು 10 ಜನರಿಗೆ ಹೆಲ್ಪ್ ಆಗ್ತದೆ, ದಾರಿಗಳು ಸಿಗುತ್ತೆ. ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ. ಎಪಿಸೋಡ್ಗಳು ನೋಡ್ತಾ ಹೋಗಿ. ನಮಸ್ಕಾರ.